ಉಡುಪಿ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಶತಮಾನೋತ್ತರ ರಜತ ಮಹೋತ್ಸವ ನವೆಂಬರ್ 17 ಮತ್ತು 18 ನ್ಯಾಯಾಲಯದ ಆವರಣದಲ್ಲಿ ನಡೆಯಲಿದೆ ಅಂತ ಶತಮಾನೋತ್ತರ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗಡೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನವೆಂಬರ್ 17 ಬೆಳಗ್ಗೆ 10 ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಅಧ್ಯಕ್ಷತೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಆಂಧ್ರ ಪ್ರದೇಶದ ರಾಜ್ಯಪಾಲ ನಿವೃತ್ತ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಸಾಹೇಬ್ ಉಪಸ್ಥಿತರಿರ್ತಾರೆ. ಇನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ಇ ಎಸ್ ಇಂದಿರೇಶ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡ್ತಾರೆ. ಹೈಕೋರ್ಟ್ನ ನ್ಯಾಯವಾದಿ ಮಧುಕರ್ ದೇಶಪಾಂಡೆ ಎವಿಡೆನ್ಸ್ ಆಕ್ಟ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಮತ್ತು ರಾಮಚಂದ್ರ ಡಿ ಹುದ್ದರ್ ಡ್ರಾಫ್ಟಿಂಗ್ ಆಫ್ ಫೀಡಿಂಗ್ ಆ್ಯಂಡ್ ಅಡ್ಕೇಸಿ ವಿಷಯದಲ್ಲಿ ವಿಚಾರವನ್ನು ಮಂಡಿಸ್ತಾರೆ. ಸಂಜೆ ವೈಕುಂಠ ಬಾಳಿಗ ಕಾನೂನು ಕಾಲೇಜು ಉಡುಪಿ ಕಾರ್ಕಳ ಕುಂದಾಪುರ ಉಡುಪಿ ವಕೀಲರ ಸಂಘದವರಿಂದ ಮನೋರಂಜನಾ ಕಾರ್ಯಕ್ರಮ ಕೂಡ ಜರುಗಲಿದೆ. ವಕೀಲರ ಸಂಘದ ಅಧ್ಯಕ್ಷ ರೊನಾಲ್ಡ್ ಪ್ರವೀಣ್ ಕುಮಾರ್ ಅವರು ಕೂಡ ಮಾತನಾಡಿ ನವೆಂಬರ್ 18 ಬೆಳಗ್ಗೆ 10 ಸೈಬರ್ ಕ್ರೈಂ ಆ್ಯಂಡ್ ಲಾ ರಿಲೇಟೆಡ್ ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಚಾರದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸಿ ಎಂ ಜೋಶಿ ಮತ್ತು ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ವಿಷಯದಲ್ಲಿ ಹೈಕೋರ್ಟ್ನ ನ್ಯಾಯವಾದಿ ಎಸ್ ಶಂಕರಪ್ಪ ವಿಚಾರ ಮಂಡನೆ ಮಾಡಲಿದ್ದಾರೆ. ಮಧ್ಯಾಹ್ನ 2 ಪ್ರಾಣೇಶ್ ಗಂಗಾವತಿ ತಂಡದಿಂದ ನಗೆ ಹಬ್ಬ ಜರುಗಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಯೋಗೀಶ್, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಹಾಗೆಯೇ ಉಪಾಧ್ಯಕ್ಷ ಮಿತ್ರಕುಮಾರ್ ಶೆಟ್ಟಿ, ಜಂಟಿ ಕಾರ್ಯದರ್ಶಿ ಬೈಲೂರು ರವೀಂದ್ರ ದೇವಾಡಿಗ, ಖಜಾಂಜಿ ಗಂಗಾಧರ ಹೆಚ್ ಎಂ, ಸಾಂಸ್ಕೃತಿಕ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಮೂಡುಬೆಳ್ಳೆ, ವಿವಿಧ ಉಪ ಸಮಿತಿಗಳ ಮುಖ್ಯಸ್ಥರಾದ ಎಂ ಶಾಂತರಾಮ್ ಶೆಟ್ಟಿ, ಅಸದುಲ್ಲಾ ಕಟ್ಪಾಡಿ, ನಾಗರಾಜ್, ಆನಂದ ಮಡಿವಾಳ, ಸತೀಶ್ ಪೂಜಾರಿ, ಆರೂರು ಸುಕೇಶ್ ಶೆಟ್ಟಿ, ಶಿವಾನಂದ ಅಮೀನ್, ದಿನೇಶ್ ಬಿ ಶೆಟ್ಟಿ, ಪ್ರಜ್ವಲ್ ಶೆಟ್ಟಿ, ಶಶಿರಾಜ್ ಪಯ್ಯರ್, ಆಕಾಶ್ ಅಂಬಾಡಿ ಉಪಸ್ಥಿತರಿದ್ದರು. ಉಡುಪಿಯಲ್ಲಿ ಕೋರ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿ ಅದರೊಟ್ಟಿಗೆ ವಕೀಲರ ಸಂಘ ಬಾರ್ ಅಸೋಸಿಯೇಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಿ 125 ವರ್ಷ. 125 ವರ್ಷದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಈವೆಂಟ್ ಅದು. ಈ ಹಿಂದೆ ನಾವು 100 ವರ್ಷವನ್ನು ಸೆಂಟಿನರಿ ಸೆಲೆಬ್ರೇಷನನ್ನು ಬಹಳ ಭರ್ಜರಿಯಾಗಿ ಮಾಡಿದ್ದೇವೆ. ನಮ್ಮ ದಾಖಲೆಗಳ ಪ್ರಕಾರ ಭಾರತವು ಆಗ ಮುಖ್ಯ ಸಿಟಿಯಾಗಿತ್ತು. ವಿಜಯನಗರದ ಸಾಮ್ರಾಜ್ಯಕ್ಕೆ ಒಳಪಟ್ಟಂಥ ಒಂದು ನಗರ, ಬಹಳಷ್ಟು ವಾಣಿಜ್ಯ ಕೇಂದ್ರವಾಗಿತ್ತು. ಆಗಿನ ಕಾಲದಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಅಂತ ಹೇಳಿ ಡಿಸಿಗ್ನೇಷನ್, ಉಡುಪಿ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಅಂತ ಹೇಳಿ ಕೋರ್ಟು ಪ್ರಥಮವಾಗಿ ಬಾಲ್ಪುರ್ನಲ್ಲಿ ಆರಂಭವಾಗಿದೆ ಅಂತ ಹೇಳಿ ನಮಗೆ ದಾಖಲೆಗಳು ಲಭ್ಯ ಆಗಿತ್ತು. ಆ ದಾಖಲೆಗಳ ಆಧಾರದಲ್ಲಿ ನಾವು 100 ವರ್ಷವನ್ನು ಆಚರಣೆ ಮಾಡಿದ ನಂತರ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ರೋಹನ್ ಪ್ರವೀಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಮತ್ತು ಎಲ್ಲ ಅವರ ಟೀಮ್ 17 ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹೈಕೋರ್ಟ್ನ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುವ ಎನ್ ವಿ ಅಂಜಾರಿ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ, ಸಾರಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕರ್ನಾಟಕದಿಂದ ಪದೋನ್ನತಿ ಹೊಂದಿ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ನ್ಯಾಯಮೂರ್ತಿ ಅರವಿಂದ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ದಿನದ ಸಭೆಯಲ್ಲಿ ನಮ್ಮೆಲ್ಲರೂ ಕೂಡ ಒಬ್ಬರು ನ್ಯಾಯಮೂರ್ತಿಯಾಗಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಬಹಳಷ್ಟು ಹೆಸರನ್ನು ಮಾಡಿದವರು, ಲ್ಯಾಂಡ್ಮಾರ್ಕ್ ಜಜ್ಮೆಂಟನ್ನು ಕೊಟ್ಟವರು, ಅತ್ಯಂತ ಸರಳ ವ್ಯಕ್ತಿ. ಕರ್ನಾಟಕದಲ್ಲಿ ವಕೀಲರಾಗಿರುವಾಗ ನಾವು ನೋಡಿದ್ದೇವೆ, ಕರ್ನಾಟಕದಲ್ಲಿ ನ್ಯಾಯಾಧೀಶರಾಗಿರೋ ನೋಡಿದ್ದೇವೆ, ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ, ಈಗ ಪ್ರಸ್ತುತ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸಾಹೇಬ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುತ್ತಾರೆ. ಹೈಕೋರ್ಟ್ನ ಇತರ ನ್ಯಾಯಾಧೀಶರು ಮತ್ತು ಜಸ್ಟಿಸ್, ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ಇ ಎಸ್ ಇಂದಿರೇಶ್ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಎಚ್ ಕೆ ಪಾಟೀಲ್ ನಮ್ಮ ಕಾನೂನು ಸಚಿವರು ಭಾಗವಹಿಸ್ತಾರೆ. ನಮ್ಮ ಸಾರ್ವಜನಿಕ ಸೇವಾ ಇಲಾಖೆ ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಬರುವುದಾಗಿ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ನಮ್ಮವರೇ ಆಗಿರುವ ಶಶಿಕಾಂತ್ ಶೆಟ್ಟಿ ಅವರು, ಹೈಕೋರ್ಟಿನ ರಿಜಿಸ್ಟ್ರಾರ್ ಜನರಲ್ ಶ್ರೀ ಕೆ ಎಸ್ ಭರತ್ ಕುಮಾರ್ ಅವರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಿರಣ್ ಎಸ್ ಗಂಗಣ್ಣ ಅವರು ಉಪಸ್ಥಿತರಿರ್ತಾರೆ.
ಈ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ ಬಾರ್ ಮೆಂಬರ್ ಆಗಿದ್ದುಕೊಂಡು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಎಂ ಜಿ ಉಮಾ, ನಮ್ಮಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ರಾಮಚಂದ್ರ ಡಿ ಉತ್ತರ್, ಮತ್ತು ನಮ್ಮಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಇದ್ದು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ಟಿ ವೆಂಕಟೇಶ್ ನಾಯ್ಕ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸುತ್ತೇವೆ. ಮೊದಲನೇ ಕಾರ್ಯಕ್ರಮ ಸುಮಾರು 9:30 to 9:45 ಒಳಗೆ ಅದ್ದೂರಿಯ ಮೆರವಣಿಗೆಯಲ್ಲಿ ಅತಿಥಿಗಳನ್ನು ಎಲ್ಲರನ್ನೂ ಕೂಡ ಜೋಡುಗಟ್ಟೆಯಿಂದ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತೇವೆ. ಈ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ವಕೀಲರುಗಳು, ಉಡುಪಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು, ಸಮಾಜದ ಎಲ್ಲ ಪ್ರಮುಖರು ಮತ್ತು ಬೇರೆ ಧರ್ಮಗಳ ಮುಖಂಡರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಈ ಒಂದು ಸಂಭ್ರಮ ಆಚರಣೆಯ ಒಟ್ಟಿಗೆ ನಮ್ಮ ವಕೀಲರನ್ನು ಕೂಡ ಎಜುಕೇಟ್ ಮಾಡಬೇಕು. ನಾವು ಕಾನೂನು ಅಂದರೆ ಕಲಿತಷ್ಟು ಇದೆ, ಇವತ್ತಿದ್ದ ಕಾನೂನು ನಾಳೆ ಇರುವುದಿಲ್ಲ, ಬದಲಾವಣೆಗಳು ಆಗ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ವಕೀಲರು ಫುಲ್ ಎಕ್ವಿಪ್ಡ್ ಆಗಿರಬೇಕು. ನಮ್ಮ ಯೋಗೀಶ್ವರ ಜಡ್ಜರನ್ನು ಎದುರಿಸಬೇಕಾದ್ರೆ, ನಾವು ಕಮಾಂಡ್ ಮಾಡಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಶಕ್ತಿ ಇರಬೇಕು, ಸಬ್ಜೆಕ್ಟ್ ಅನ್ನು ಅಪ್ ಟುಡೇಟ್ ಇರಬೇಕು ನಾವು. ಆ ಕಾರಣಕ್ಕಾಗಿ ಇದೊಂದು ನಮ್ಮ ಇವತ್ತು ಬರುವಂಥ ಅನೇಕ ಜನ ಜೂನಿಯರ್ ವಕೀಲರಿಗೆ ಕೂಡ ಸಹಕಾರ ಆಗಬೇಕು ಎಂಬ ಉದ್ದೇಶದಿಂದ ಮಧುಕರ ದೇಶಪಾಂಡೆ ಎಂಬ ಸೀನಿಯರ್ ಅಡ್ವೊಕೇಟ್ ಕರ್ನಾಟಕ ಹೈಕೋರ್ಟ್ ಅವರು ಎವಿಡೆನ್ಸ್ ಆ್ಯಕ್ಟ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಇವತ್ತು ಎವಿಡೆನ್ಸ್ ಆಗಿ ಬಳಸಿಕೊಳ್ತಾ ಇದ್ದೀವಿ. ಸೀನಪ್ ಕ್ರೈಮಲ್ಲಿ ಇವತ್ತು ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಕೋರ್ಟಿಗೆ ತಂದು ಹಾಜರು ಮಾಡ್ತಾರೆ, ಅದು ಕೂಡ ಅಡ್ಮಿಸಿಬಲ್ ಅಂತ ಉಂಟು. ಇವತ್ತು ಮುಂಚೆ ಯಾವುದಾದ್ರೂ ಇರಲಿಲ್ಲ, ಆ ಸೀನಪ್ ಕ್ರೈಮ್ನ ವಿಡಿಯೋವನ್ನು ತಂದು ಹಾಜರು ಮಾಡಿದಾಗ ಅದು ಪೋಸ್ಟ್ ಎಗೇನ್ಸ್ಟ್ ಎಕ್ಯೂಸ್ಡ್ ಅಂತೇಳಿ, ಆಗ ನಾವು ಅದನ್ನು ರೆಕಾರ್ಡ್ ಮಾಡಬೇಕು, ಏನಾದರೂ ಯಾವ ರೀತಿ ಮಾಡಬೇಕಂತ ತಿಳಿಬೇಕು ನಾವು. ಅದನ್ನು ದೇಶಪಾಂಡೆಯವರು ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಬಗ್ಗೆ ಹೇಳ್ತಾರೆ. ಜಸ್ಟಿಸ್ ರಾಮಚಂದ್ರ ಡಿ ಉತ್ತರ್ ಅವರು ನಮ್ಮಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಪದೋನ್ನತಿ ಹೊಂದಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ ಇವತ್ತು ನ್ಯಾಯಮೂರ್ತಿಯಾಗಿ ಇದರಲ್ಲಿ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡಬಹುದು ಏನು ಮಾಡಬಹುದು, ಕಕ್ಷಿಗಾರ ಇಂಟ್ರೆಸ್ಟನ್ನು ಹೇಗೆ ಸೇಫ್ ಗಾರ್ಡ್ ಮಾಡಬೇಕು. ಕಟ್ಟಡ ಮತ್ತು ಆವರಣ ಗೋಡೆಯ ವಿದ್ಯುದೀಕರಣ ಇದೆಲ್ಲವೂ ಕೂಡ ಬಹಳ ಬಿರುಸಿನಿಂದ ನಡೆಯುತ್ತಿದೆ. ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಲು ಚಿಂತನೆ ನಡೆಸಲಾಗಿದೆ. ದಿನಾಂಕ ಈ ತಿಂಗಳ ದಿನಾಂಕ 17 and 18 ಉಡುಪಿ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಶತಮಾನೋತ್ತರ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ನವೆಂಬರ್ ತಿಂಗಳ 18 ಉದ್ಘಾಟನೆ ಮತ್ತು 18 ಅದರ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಯೋಗೀಶ್ ಎಸ್ ಆರ್ ಇವರು ಉಪಸ್ಥಿತರಿದ್ದಾರೆ. ಯೋಗೇಶ್ ಬಿಆರ್ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರಿಗೂ ಕೂಡ ಈ ಪತ್ರಿಕೋಷ್ಠಿಯಲ್ಲಿ ಅವರನ್ನು ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಈ ಶತಮಾನೋತ್ತರ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ನಮ್ಮ ಮಿತ್ರರಾದಂಥ ಡಾಕ್ಟರ್ ರತ್ನಾಕರ್ ಹೆಗಡೆಯವರಿದ್ದಾರೆ. ಅವರು ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ಈ ನಮ್ಮ ಉದ್ಯೋಗ ಸಂಘದ ಪದಾಧಿಕಾರಿಗಳು ಮತ್ತು ವಿವಿಧ ಉಪಸಮಿತಿಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿ. ನ್ಯಾಯಾಲಯ ಅನ್ನೋ ವಿಚಾರ ಬಂದಾಗ ಯಾವುದೇ ಒಂದು ಜಾತಿ ಧರ್ಮ ಪಂಗಡಕ್ಕೆ ಅದು ನಿಗದಿಯಾದಂತಹ ಒಂದು ಸಂಸ್ಥೆ ಆಗಿರುತ್ತದೆ. ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅದರದೇ ಆದ ಒಂದು ಮಹತ್ವವಾದಂತಹ ಒಂದು ಸ್ಥಾನವನ್ನು ಪಡೆದಿದೆ. ಉಡುಪಿ ಎನ್ನುವಂತಹ ಒಂದು ಸಣ್ಣ ಜಿಲ್ಲೆಯಾದರೂ ಸಹ ಅಲ್ಲಿ ನ್ಯಾಯಾಲಯ ಸ್ಥಾಪನೆಯಾಗಿ 125 ವರ್ಷಗಳು ಕಳೆದಿವೆ.